ಎಲ್ಲರಿಗೂ ದಿಲೀಪ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್, ಇದನ್ನು ಮಾಡೋದ್ರಿಂದ ನಮಗೆ ಬೋರ್ವೆಲ್ ಒಳಗಡೆ ಕೇಸಿಂಗ್ ಏನಾದರೂ ಒಡೆದೋಗಿದ್ರೆ ಅಥವಾ ನಿಮ್ಮ ಮೋಟ್ರ್ ಏನಾದರೂ ಸಿಗಾಕೊಂಡಿದ್ರೆ ಅದು ಯಾಕೆ ಸಿಗಾಕೊಂಡಿದೆ, ಎಲ್ಲಿ ಸಿಗಾಕೊಂಡಿದೆ, ಅದನ್ನು ತೆಗೆಯೋದಕ್ಕೆ ಯೂಸ್ ಆಗ್ಬೋದು. ಮತ್ತು ನಿಮ್ಮ ಬೋರ್ವೆಲ್ನಲ್ಲಿ ಎಲ್ಲೆಲ್ಲಿ ನೀರಿನ ಹೊಳೆ ಇದೆ ಅಂತ ನೀವು ನೋಡ್ಬೋದು. ಎಷ್ಟೆಷ್ಟು ಅಡಿಗೆ ನೀರಿನ ಹೊಳೆಗಳಿದೆ, ಎಷ್ಟೆಷ್ಟು ನೀರು ಬೀಳ್ತಾ ಇದೆ, ಎಷ್ಟಡಿಯಿಂದ ನಿಮ್ಮ ಬೋರ್ವೆಲ್ ಕೊಳವೆಯಲ್ಲಿ ನೀರು ತುಂಬಿಕೊಂಡಿದೆ ಅಂತ ನೀವು ನೋಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಡ್ರೈ ಗ್ಯಾಪ್ ಅಂತ ಕರೀತಾರೆ ಅಥವಾ ಡ್ರೈ ಹೊಳೆ ಅಂತ ಕರೀತಾರೆ. ಅಂದರೆ ಈ ನೀರು ಗ್ಯಾಪ್ ಸಿಗುತ್ತಲ್ಲ, ಅಂದರೆ ನೀರು ಬೀಳ್ತಾ ಇರುತ್ತಲ್ಲ, ಆ ಜಾಗ ಮೋಟ್ರು ಓಡ್ತಾ 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 ಎಷ್ಟು ದೊಡ್ಡದಾಗಿ ಆಗಿರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಸುಮಾರು ಒಂದು 2-3 ಡ್ರೈ ಗ್ಯಾಪ್ಕಿನ್ನ ಹೆಚ್ಚು ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ. ಸುಮ್ಮನೆ ಅಬ್ಸರ್ವ್ ಮಾಡಿ, ನೀರು ಬೀಳ್ತಾ ಬೀಳ್ತಾ ಹೊಳೆ ಎಷ್ಟು ದೊಡ್ಡದಾಗಿರುತ್ತೆ ಭೂಮಿ ಒಳಗಡೆ ಅಂತ. ಸೊ ಅದೇನಾಗುತ್ತೆ, ಕೆಲವು ಟೈಮು ಮೋಟ್ರ್ ಓಡ್ತಾ 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 ನೀರು ಜಾಸ್ತಿ ಆಯಿತು ಅಂತ ಹೇಳೋದು ಇದೇ ಕಾರಣಕ್ಕೆ. ಯಾಕೆಂದರೆ ಮೋಟ್ರ್ ಓಡ್ತಾ ಓಡ್ತಾ ಆ ನೀರಿನ ಕಣ್ಣು, ಜಲದ ಕಣ್ಣು, ನೀರಿನ ಹೊಳೆ ಅಂತ ಏನು ಹೇಳ್ತಾರೆ, ಈ ಒಂದು ಗ್ಯಾಪ್ ಇದು ದೊಡ್ಡದಾಗ್ತಾ ಹೋಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಇದನ್ನು ನೀವು ನೋಡ್ಬೋದು. ಹೋಗಿ ಬಕ್ಕೊಂಡು ಹೋಗ್ಬಿಡುವಲ್ಲ ನೋಡಲ್ಲ ಹೊಳೆ, ಇದೆಲ್ಲ ನೀರು ಡ್ರೈ ಆಗೈತೆ, ಈ ಹೊಳೆ ಡ್ರೈ ಆಗೋಯ್ತಲ್ಲ ಈ ಕಡೆಯಿಂದ ಬರೋದು ನೀರ್ ಇಲ್ಲಿ ಇದು ಇದರಲ್ಲಿ ವಿಡಿಯೋ ಕಾಲ್ ಮಾಡ್ತೀನಿ, ಕಟ್ಬಿಡು ನಂಗೆ ವಿಡಿಯೋ ಕಾಲ್ ಮಾಡು, ನೀನು ವಿಡಿಯೋ ಕಾಲ್ ಮಾಡು ಕಾಣುತ್ತೆ ಹಂಗೆ ತೋರ್ಸು ಅವ್ರಿಗೂ. 60 ಮಾಮ 60 ಮಾಮಂಗೆ ಹೇಳು ಲೈಕ್ ಬಿಡಿ ಹುಡು, ಇಲ್ಲಿಂದ ಅವ್ರಿಗೆ ಕಳ್ಸಿರಾಯ್ತು. ಏನಿಲ್ಲ ಪಾಪಣ್ಣವ್ರೆ, ಇಲ್ಲಿ ಐತೆ ಇನ್ನೂ ಜಾಸ್ತಿ ಇದೆ ಐತೆ. ಹ್ಞೂ ಇರ್ಲಿ ಇರ್ಲಿ ಇರಿ ಅವತ್ತು ನಿಮ್ಮ ಮಂಟ ಕುಡಿಕೆ ಬಂದ ನೀವು ಇಟ್ಕೋಯ್ದಂತೆ, ಅದೆಲ್ಲ ತೋಟ ತಕ್ಕ ಹೋಯ್ದಂತಲ್ಲ ಮುರಿಸ್ ಬರಲ್ಲ ಅಂತಲ್ಲ ನೀವು ಅಲ್ಲಿ ಇದ್ಕೋಗಿದ್ದೆ ನಾನು ಕಡಬತಕ್ಕೆ. ಇಲ್ಲಿಂದ ನೀರು ಇನ್ನು ನೀರೊಳಿ ಕೊಯ್ಲ ಹೋಗಿಲ್ಲ, ಇಲ್ಲಿಂದ ಕಾಣ್ತಾ ಇಲ್ವ ಅಲ್ಲಿ ನೀರು ಕಾಣ್ತಾ ಇತ್ತು. ಈಗ ಹಸಿ ಡ್ರೈ ಅದೇ ಅದೇ ಹಸಿ ಆಯ್ತಲ್ಲ ಒಳೆ ಸಿಕ್ತಲ್ಲ ಅದ್ರದ್ದು ನೋಡಿ ಇಲ್ಲೊಂದು. ಹ್ಞೂ ಅದೇನಾಗಲ್ಲ, ಅದನ್ನ ನೋಡ್ಕೋಬೇಕು ಸರ್ ನಾವು ಹೊಳೆಗಳೆಲ್ಲ ಡ್ರೈ ಆಗಿದೆ. ಪಾಪಣ ನನಗೆ ಗೊತ್ತಿದೆ, ಕುಮಾರಣ್ಣದ ಇವರು ಗಣೇಶ ಕುಮಾರಣ್ಣ ತಾನೇ ನೋಡಿದ್ರೆ ಸರ್ ಐತಲ್ಲಿ ಡ್ರೈ ಆಯ್ತೆ ಈ ಹೊಳೆಯಲ್ಲಿ ನೀರು ಬರ್ತಾ ಇಲ್ಲ ಬಿಡೋಣ ಕೆಳಕ್ಕೆ ಸರ್ ಎಷ್ಟು ಮೀಟರ್ ನೋಡ್ತೀನಿ ಬೇಡ ಅದು ಮಾಡ ನಿಂದ ಬೇಡ 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 ಇದು ಡ್ರೈ ಹೊಳೆ ಇದು ಹೊಳೆ ಇದು ಇದು ಬತ್ತೈತೆ ತೊಟ್ಟಿದ್ದ ಅಷ್ಟೇ ಒಂದು ಇದು 23 ಮೀಟರ್ ಇದು ಡೆಲ್ಲಿ. ಹ್ಞೂ ಹ್ಞೂ
ಏಕೆ ಇನ್ನು ಕೆಳಗೆ ಇನ್ನೊಂದು ಅದು ಬತ್ತೈತೆ. ನೀರು ಬತ್ತ ಗೊತ್ತಾಗ ಇದು ಹೊಳೆ ಅಲ್ಲ, ಇದು ನೋಡಿ ಇದು ಬಂಡೆ, ಇದು ಇದು ಬಂಡೆ, ಇದು ನೋಡಿ ಇಲ್ಲಿ ಇರ್ತದೆ. ಇಲ್ಲಿ ಎಲ್ಲೂ ಇದಿಲ್ಲ, ಹೊಳೆ ಇಲ್ಲ ಅಲ್ಲಿ. ನಿನ್ನೆ ನೀರು ಬಂತು ಬಿಡು, ಅದು ಒಳ್ಳೆ ಅದು ಅದು ಬತ್ತೈತಿ. ನೋಡ್ತಾ ಇದ್ರ ಸರ್? ಹಾ ನೋಡ್ತಾ ಇದ್ದೀವಿ. ಅವ್ರು ಅಬ್ದುಲ್ ಮುರ್ದಕ್ ಅವ್ರು ಕ್ರಿಮಿನಲ್ ಅವರು. ತುಂಬ ಎಷ್ಟು ದಿನ ಮಾಡಿದ್ದೀನಿ ನಾವೇ ಕಣ ಟೆಚರ್ ಮಾಡಿದ್ದು ಗೊತ್ತಾ? ಹೌದಾ? ನಿಮ್ಮ ಕುಮಾರಣ್ಣ ಮನೆದು ಮಾಮೈದಾ ಬಗ್ಗೆ ಏನಬೇಕು? ನಾನೇ ಮಾಡಿದ್ದು, ನೀವು ಬಂದು ಅಲ್ಲಿ ಓಡಾಡ್ತಿರ್ಲಿವ? ನಾನೇ ಡಿಸೈನ್ ಕೊನೆಗೆ ಬಿಟ್ಟು ಆದ್ಮೇಲೆ ನಾನು ಬಂದು ಮಾಡಿಲ್ವ ಅಲ್ಲಿ? ನಾನೇ ಬಂದು ಮಾಡಿದ್ದು, ಸುತ್ತು ಡಿಸೈನ್ ಹೊಡಿಲಿಲ್ವಾ? ಅವತ್ತು ಮಂದಿಗೆ ಹುಡುಗ ಮುಗಿದೆ. ನೀ ಈ ಕೆಲಸ ಮಾಡೋರು, ನೀವು ಆ ಕೆಲಸ ಮಾಡೋರು, ಇದಕ್ಕೆಲ್ಲ ಉಳ್ಳ ಮುಳ್ಳಂಗಿ ಆಡ್ತೀರಾ? ಸ್ವಾಟ್ ಹೋದ್ರು ಅಲ್ಲಿ ಅಲ್ಲಿ ಬರುತ್ತಲ್ಲ ಬಿಗಿಯಾಗೆ ಅಂತೀರಾ? ಈಗ ನೀರು ಈಗ ನೀರು ಚೆನ್ನಾಗಿರುತ್ತ ಇಲ್ಲ? ಇಲ್ಲ ಎಷ್ಟಡಿ ಎಷ್ಟಡಿ ನೋಡೋಣ. ಅದು ಇದಾ ಬ್ಯಾಟ್ ಬಿಟ್ಟು ನೋಡೋಣ. ನೋಡಿ ನೋಡಿ ಇದು 29 meters. 29 meters ಅಂದ್ರೆ ಎಷ್ಟಡಿ ಆತ? 9 feet. ಹಾ 9. 9 feet ಎಷ್ಟು ಎಂತ ಆತ ಅಲ್ಲಿಗೆ? 4.75 inches. 4.75. ಕೆಳಗೆ ಬೀಳೋಣ ಅದೆಲ್ಲ. 5 inches ಕೆಳಗೆ ಬೀಳೋಣ. 5 inches ಕೆಳಗೆ ಹೋಗ್ಬೇಕಲ್ವ ಅದು? ಅಲ್ಲಿ 5 inches ಕೆಳಗೆ ಹೋಗ್ಬೇಕು. ನಮಗೆ ಎಷ್ಟು 5 inches ಕೆಳಗೆ ಹೋಗ್ಬೇಕು? 5 inches. ಹಲೋ? ಹಾ ಮೊಬೈಲ್ಗೆ ಹಾಕ್ತೀವಿ. ಹಾಗೆ ತಡಿ, ವಾಟ್ಸಪ್ ಕಳಿಸ್ತಾರ ಅವರು. ವಿಡಿಯೋ ಐತೆ ಇಲ್ಲಿ ಕಳಿಸಿದ. ಈಗ 4.75 inches ನೀರೈತೆ. ಆ ಚಳಿ 5 inches ಕೆಳಗೆ ಇಳಿತಿರ್ಲಿವಲ್ಲ, ಅದನ್ನ ಚೆಕ್ ಮಾಡ್ತಾ ತಡಿ. ಯಾಕೆ ಹೆಂಗ್ಸರ್ ಹಿಂದೆ ನಿಲ್ಸ್ಕೊಂಡ್ರಂಗ ಅಂತೀಯಾ? ಇಲ್ಲಿ ನೋಡ್ಬೋದು ಪಪ್ಪಣ, ನೀನು ಅಲ್ಲಿ ನೋಡು. ಅಲ್ಲಿ ನೋಡ್ತೀನಿ ತಗಳ, ತಿರ್ಗಾ ಎತ್ತು ಹೋಗಿ ನೋಡ್ರು. ಆಯ್ತು, ಎತ್ ಬಗ್ಗೆ ಕಾಣಲ್ಲ, ಹೆಂಗ್ ಮಾಡ್ತೀನಿ ಆಮೇಲೆ ಫುಲ್ ಬಗಡ ಆಗ್ತಾ ಇವಾಗ ನೋಡ್ಕೋ. ಬೇಡ, ಬ್ಯಾಕ್ ಕ್ಯಾಮ್ರಾ ವರ್ಕ್ ಆಗ ಕಾಣಲ್ಲ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡು. ವರ್ಕ್ ಆಗದು ಅದಕ್ಕೆ ಬ್ಲೂ ಆಯ್ತು. ಮತ್ತೆ ಎಲ್ಲಿಂದ ತೋರಿಸ್ತೀಯ? ಮತ್ತೆ ಅವ್ರು ವಿಡಿಯೋ ಕಾಲ್ ಮಾಡಿದ್ರೆ ನೀನು ಎಲ್ಲಿಂದ ತೋರ್ಸಕ್ಕೆ? ಮತ್ತೆ ನಾನು ಯಾವ ನಂಬರ್ ಅವ್ರು ಕಳಿಸಿರ ಆಯ್ತು ಬಿಡು. 5 ಅಂತ. ಹ್ಞೂ 5 ಅಂತ ಬಿಟ್ಟು ಹೋಯ್ತಲ್ಲ. ಹೋಯ್ತಾ? ಹ್ಞೂ. ಹೆಂಗೆ ಹೋಯ್ತು? ಒಂಚೂರು ಮ್ಯಾಕೆ ತೊಗೊಂಡಂಗಿದ್ದ ಸರ್ ನೋಡಿ.